ಬಿಜೆಪಿ ಸರ್ಕಾರ ಅತಿವೃಷ್ಟಿಯಿಂದ ಮನೆ ಕಳೆದುಕೊಂಡವರಿಗೆ ಪರಿಹಾರ ನೀಡದೆ ಚುನಾವಣೆ ಬಂದಿದೆ ಎಂದು ಕಂಡ ನಿಯಮಗಳನ್ನು ಸ್ಥಾಪಿಸುವ ಕೆಲಸ ಮಾಡುತ್ತಿದೆ ಎಂದು ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಐನಾಪುರದಲ್ಲಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಇನ್ನು ಐನಾಪುರ ಗ್ರಾಮದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಹಮ್ಮಿಕೊಂಡಿರುವ ಗ್ರಾಮ ಪಂಚಾಯಿತಿ ಚುನಾವಣೆಯ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಶಾಸಕ ಸತೀಶ್ ಜಾರಕಿಹೊಳಿ ಬಿಜೆಪಿ ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ದಾರೆ. ರೈತ ವರ್ಗಕ್ಕೆ ತೊಂದರೆ ಆಗಿದೆ. ಈಗೆಲ್ಲ ನಿಯಮ ಹೆಚ್ಚು ಈ ಚುನಾವಣೆಯಲ್ಲಿ ಹೇಳಬೇಕಾಗ್ತದೆ. ಇನ್ನು ಬಹಳ ಸಮಸ್ಯೆಗಳಿದೆ. ಸೊ ನೀವೆಲ್ಲ ನಮಗೆ ಬಹಳಷ್ಟು ರೈತರಿಗೆ ಮನೆ ಕಟ್ಟಿಕೊಂಡವ್ರಿಗೆ ಹೇಳಿ ಬಹಳಷ್ಟು ಅವಕಾಶಗಳಿದೆ ನಮಗೆ. ಈಗೆಲ್ಲ ಹೇಳುವ ಮುಖಾಂತರ ಇಲ್ಲಿ ಸಿದ್ದರಾಮಯ್ಯ ಸರ್ಕಾರ ಸಾಧ್ಯವಿಲ್ಲ. ಹೇಳುವ ಮುಖಾಂತರ ನೀವೆಲ್ಲ ಕಾಂಗ್ರೆಸ್ ಪಕ್ಷವನ್ನು ಗಟ್ಟಿಗೊಳಿಸುವುದು ಈ ಚುನಾವಣೆ ಮುಖಾಂತರ ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ಳಿ ಬಂದಿದ್ದೇನೆ. ಇದು ಬಹಳ ಸ್ಟಡಿ ಮಾಡಬೇಕು. ನೀವೆಲ್ಲ ಗೊತ್ತು ಮನುಷ್ಯ. ಸೊ ಸೂಕ್ಷ್ಮವಾಗಿರುವಂಥ ವಿಚಾರನ ನಮ್ಮ ಮತದಾರರಿಗೆ ಮುಖಂಡರಿಗೆ ತಿಳ್ಕೊಳ್ಳಿಕ್ಕಂಥ ಪ್ರಯತ್ನವನ್ನು ನಾವು ಮಾಡ್ತೀವಿ. ಸಿದ್ದರಾಮಯ್ಯ ಸಾಧನೆ ಈಗಿರುವಂಥ ದುರಾಡಳಿತ ಹಲವಾರು ಕಾರಣದಿಂದ ಭೂಸ್ವಾಮ್ಯ ಕಾಯ್ದೆ ತಂದರ ಬಹಳಷ್ಟು ಜನವಿರೋಧಿ ಕಾರ್ಯಕ್ರಮವನ್ನು ಕಾನೂನುಗಳನ್ನು ಅವ್ರು ತರ್ತಾ ಇದ್ದಾರೆ. ಈಗೆಲ್ಲ ಯಾಕೆ ನಾವು ಸೋತದ್ದು ಇಷ್ಟರಲ್ಲೇ ನಮಗೂ ತಿಳುವಳಿಕೆ ನಾವು ಸೋತೀವಿ. ಕಾನೂನು ಬಗ್ಗೆ ಆಗಲಿ ಒಂದು ಬಿಲ್ ಬಗ್ಗೆ ಆಗಲಿ ಈಗ ನಮ್ಮ ಪಕ್ಷ ಕೂಡ ಎಲ್ಲ ತಿಳುವಳಿಕೆಗಳಂತ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಪ್ರತಿಯೊಬ್ಬ ಸಾಮಾನ್ಯ ಕಾರ್ಯಕ್ರಮ ಕೂಡ ನಮ್ಮ ಬೆಂಗಳೂರಿನಲ್ಲಿ ಆಗುವ ವಿಚಾರಗಳು ನಿಮಗೂ ಅಣ್ಣಾಪುರದಲ್ಲಿ ಗೊತ್ತಾಗಬೇಕು. ಅತಿಲಿಯಲ್ಲಿ ಗೊತ್ತಾಗ ಈ ಜಾತಿಗೆ ಮುಖಂಡರಿಗೆ ಕೆಳಗಂತ ಕಾರ್ಯಕ್ಕೆ ಬಹಳಷ್ಟು ಜಾಗ ಇದೆ. ಅದು ಜಾಬ್ ತುಂಬುವಂಥ ಪ್ರಯತ್ನ ಮಾಡುತ್ತೀವಿ. ಒಂಥರ ಇದನ್ನು ಬಿಟ್ಟರೆ ಬಹಳಷ್ಟು ನಮ್ಮ ಕಾರ್ಯಕರ್ತರ ಶಕ್ತಿ ಬರ್ತದೆ, ಹೇಳುವಂಥ ಧೈರ್ಯ ಬರ್ತದೆ, ವಾಕ್ ಶಾಸ್ತ್ರ ಬರ್ತದೆ, ಭಾಷಣಕರ ಆಗ್ತಾನ ಮುಖಂಡರ ಆಗ್ತಾನಂತ ಅದಕ್ಕೆ ನಾವು ತರಬೇತಿ ಕೇಂದ್ರವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ತರಬೇತಿ ಮಾಡಿ ಅಲ್ಲಿ ಇಲ್ಲಿಂಥ ವಿಷಯಗಳನ್ನು ಅದಿಲ್ಲ ಬಗ್ಗೆ ಕಾನೂನು ಬಗ್ಗೆ ಹೇಳುವಂಥ ಪ್ರಯತ್ನವನ್ನು ನಮ್ಮ ಪಕ್ಷದ ನಿರ್ಧಾರ ಮಾತನಾಡುತ್ತಾ ನಾವು ಇವತ್ತಿನ ಮುಖಂಡರಿರ್ತಾರ ರವಿ ಅವರು, ಶಾ ಅವರು, ದೇಸಾಯಿ ಅವರು, ಬ್ಲಾಕ್ ಅಧ್ಯಕ್ಷ ಅವರ ನೇತೃತ್ವದಲ್ಲಿ ತಾವು ಹೆಚ್ಚು ಅದಕ್ಕೆ ಗಮನ ಕೊಡೋಕ್ಕೂ ಹೆಚ್ಚು ನಮ್ಮ ಸದಸ್ಯರನ್ನು ಆಯ್ಕೆ ಮಾಡಿ ಇಲ್ಲಿಗೆಲ್ಲ ಪ್ರಾಮಾಣಿಕ ಪ್ರಯತ್ನ ಮಾಡಿರಂಥ ಕಾಂಗ್ರೆಸ್ ಪಕ್ಷದ ಪರವಾಗಿ ನಾನು ಕೂಡ ವಿನಂತಿ ಮಾಡಿಕೊಳ್ಳಿ ಬಂದಿದ್ದೇನೆ. ತಮಗೆ ಒಳ್ಳೆಯದಾಗಲಿ, ತಾವು ಹೆಚ್ಚು ಹೆಚ್ಚು ಸ್ಥಾನಗಳನ್ನು ಗೆಲ್ಲಿಸಿ ಕಾಂಗ್ರೆಸ್ಸಿನ ಶಕ್ತಿಯನ್ನು ತಾವು ವೃದ್ಧಿ ಮಾಡಬೇಕಂತೇಳಿ ನನ್ನ ಮಾತು ಹೇಳೋಣ. ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡಲಾಗಿದೆ. ರಾಜ್ಯದ ಜನರ ಏಳ್ಗೆಗಾಗಿ ಕೆಲಸ ಮಾಡಲಾಗಿದ್ದು, ಆದರೆ ಬಿಜೆಪಿ ಸರ್ಕಾರ ಮಾತ್ರ ಜನರನ್ನ ನಿರ್ಲಕ್ಷ್ಯ ಮಾಡಿ ಸರ್ವಾಧಿಕಾರ ಆಡಳಿತವನ್ನ ನಡೆಸುತ್ತಿದೆ ಎಂದು ಕೆಂಡಾಮಂಡಲರಾಗಿದ್ದಾರೆ. ಇನ್ನು ಗ್ರಾಮ ಪಂಚಾಯಿತಿ ಚುನಾವಣೆಗಳನ್ನ ಕಾಂಗ್ರೆಸ್ ತೆಕ್ಕೆಗೆ ತೆಗೆದುಕೊಳ್ಳುವ ಪ್ರಯತ್ನ ಮಾಡಬೇಕಿದೆ. ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಗೆಲ್ಲಬೇಕಾದರೆ ಕಾರ್ಯಕರ್ತರು ಹೆಚ್ಚು ಕೆಲಸ ಮಾಡಬೇಕೆಂದು ಕರೆ ನೀಡಿದ್ದಾರೆ. ಇನ್ನು ಕಾಂಗ್ರೆಸ್ ಮುಖಂಡರಿಗಿಂತ ಕಾರ್ಯಕರ್ತರ ಮೇಲೆ ಹೆಚ್ಚಿನ ಜವಾಬ್ದಾರಿ ಇರಲಿದೆ. ಅವರೇ ಪಕ್ಷವನ್ನ ಮುನ್ನಡೆಸುವವರು. ನೀವು ಹೆಚ್ಚು ಆಸಕ್ತಿಯಿಂದ ಕೆಲಸ ಮಾಡಬೇಕೆಂದು ಕರೆಯನ್ನ ನೀಡಿದ್ದಾರೆ. ಇದೇ ವೇಳೆ ಕಾಗವಾಡ ಮತಕ್ಷೇತ್ರದ ಕಾಂಗ್ರೆಸ್ ಕಾರ್ಯಕರ್ತರು ಶಾಸಕ ಸತೀಶ್ ಜಾರಕಿಹೊಳಿ ಅವರಿಗೆ ಸನ್ಮಾನಿಸಿದ್ದು, ಈ ಸಂದರ್ಭದಲ್ಲಿ ಶಹಜಾನ್ ಡೋಂಗರ್ಗಾಂವ್, ದಿಗ್ವಿಜಯ ಪವಾರ್, ವೀರಕುಮಾರ್ ಪಾಟೀಲ್ ಸೇರಿದಂತೆ ಇನ್ನಿತರರು ಹಾಜರು.